ಸಂಪೂರ್ಣ ಆರೋಗ್ಯ ಅಭಿಯಾನ ಈ ಬಂಟ್ವಾಳ ತಾಲೂಕು ಬಾಳೆಪುಣೆ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬಾಳೆಪುಣೆ ಮತ್ತು ಕೈರಂಗಳ ಎರಡು ಗ್ರಾಮಗಳಲ್ಲಿರುವ 2200 ಕುಟುಂಬಗಳಿಗೆ ಮನೆ ಮಂದಿಗೆ ಆರೋಗ್ಯ ಅರಿವು ಮತ್ತು ಔಷಧಿ ಮತ್ತು ಶಿಕ್ಷಣ ಮತ್ತು ಸೇವೆ ಇದನ್ನು ತಲುಪಿಸುವಂಥ ಒಂದು ಕಾರ್ಯಕ್ರಮ. ನಾವು 2020 ಕೊರೋನಾ ತಡೆ ಲಸಿಕಾ ಅಭಿಯಾನ ಶುರು ಮಾಡಿತ್ತು, ಆಯುಷ್ ಗ್ರಾಮ ಆರೋಗ್ಯ ಅಭಿಯಾನ ಅಂತ ಹೇಳಿ. ಅದು ದುಡ್ಡಿಲ್ಲದೆ ಮಾಡುವ ಕೆಲಸ. ಅದು ನಾವು ಮಾಡಿದ ಮುಖ್ಯವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗ್ರಾಮ ಪಂಚಾಯತ್ ಬಾಳೆಪುಣಿ, ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆ ಕಾಲೇಜು, ಮತ್ತು ಬಾಪು ಘನಸಂಪನ್ನ ಸಂಘ, ಮತ್ತು ಇಲ್ಲಿಯ ಮಂದಾರ ಸ್ವಸಹಾಯ ಸಂಘಗಳು ಒಕ್ಕೂಟ ಸೇರಿ ಈ ಅಭಿಯಾನವನ್ನು ನಾವು ಮಾಡಿ ಕೊರೋನಾ ತಡೆಗೆ ಒಂದು ಅರಿವು, ಜೊತೆಗೆ ಒಂದು ಹೋಮಿಯೋಪತಿ ಔಷಧಿ, ಆರ್ಸನಿಕ್ ಆಲ್ಬಾಂಬ್ ಔಷಧಿ ಕೊಟ್ಟು ತಡೆಯುವಲ್ಲಿ ನಾವು ಯಶಸ್ವಿ ಆಯಿತು. ನಾವು ಎರಡನೇ ಹಂತಕ್ಕೆ ಬರುವಾಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ನಾವು ಸಮಾಲೋಚನೆ ಮಾಡಿ ಇದೊಂದು ಸಮಗ್ರವಾದ ಒಂದು ಆರೋಗ್ಯ ಅಭಿಯಾನ ಮಾಡಬೇಕು. ಅಂದರೆ ಸಮಗ್ರ ಆರೋಗ್ಯ ಅಭಿಯಾನ ಅಂದರೆ ಆರೋಗ್ಯದ ಅರಿವು, ಆಹಾರದ ಅರಿವು, ಒಂದು ಮಾನಸಿಕ, ದೈಹಿಕ, ಸಾಮಾಜಿಕವಾಗಿ ವ್ಯಕ್ತಿಯನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಅಭಿಯಾನ ಇದು. ಯಾಕಂದರೆ ಇವತ್ತು ಜನರಿಗೆ ದೈಹಿಕವಾಗಿ ಸಮಸ್ಯೆ ಬಂದಾಗ ತಕ್ಷಣ ಹೋಗ್ತಾರೆ, ಆದರೆ ಮಾನಸಿಕವಾದ ಒಂದು ಸಮಸ್ಯೆಗಳಿಗೆ ಜನರು ಆರಂಭದಲ್ಲಿ ಮುಂದೆ ಹೋಗಿ ಸಹಾಯ ಸೇವೆ ಪಡೆದುಕೊಳ್ಳಲಿಕ್ಕೆ ಸಿದ್ಧರಾಗುವುದಿಲ್ಲ. ಅದಕ್ಕಾಗಿ ನಾವು ಈ ಮಾನಸಿಕ ಮತ್ತು ದೈಹಿಕ ಮತ್ತು ಈ ಆರೋಗ್ಯವನ್ನು ಒಂದು ಸುಸ್ಥಿರವಾಗಿ ತರುವುದಕ್ಕಾಗಿ ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆಯುಷ್ ಇಲಾಖೆ, ಜಿಲ್ಲಾಡಳಿತದ ಒಂದು ಬೆಂಬಲದೊಂದಿಗೆ ಈ ಅಭಿಯಾನ ಶುರುವಾಗಿದೆ. ಒಂದು ಸಮಾಲೋಚನೆ ಸಭೆಯಾಗಿ ಇವತ್ತು ನಮ್ಮ CEO ಡಾಕ್ಟರ್ ಕುಮಾರ್ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪಾಲುದಾರರು ಸೇರಿದ್ದಾರೆ. ಇದೇನು ಸರ್ಕಾರದ ಅನುದಾನದಲ್ಲಿ ನಡೆಯುವ ಕಾರ್ಯಕ್ರಮ ಅಲ್ಲ, ಅಭಿಯಾನ ಅಲ್ಲ. ಇದು ಸಮುದಾಯದ ಒಂದು ಆಧಾರಿತ, ಒಂದು ಸಂಘ ಸಂಸ್ಥೆಗಳೊಂದು ಪ್ರೇರಿತ, ಜಿಲ್ಲಾಡಳಿತದ ಬೆಂಬಲದೊಂದಿಗೆ ನಡೆಯುವಂಥ ಈ ಅಭಿಯಾನ ಇದೆ. ನಾವು ಮುಂದಿನ ಒಂದು ವರ್ಷದೊಳಗೆ ಈ ಗ್ರಾಮದಲ್ಲಿರುವ 2200 ಮನೆಗಳಿಗೆ ನಾವು ತಲುಪ್ತೇವೆ. ಆರಂಭ ಹಂತದಲ್ಲಿ ಎಲ್ಲ ಶಾಲೆಗಳಲ್ಲಿ, ಅಂಗನವಾಡಿ ಮಟ್ಟದಲ್ಲಿ, ಮಂದಿರ ಮಸೀದಿ ಚರ್ಚ್ ಮಟ್ಟದಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಅರಿವು ಕೊಡುವ ಕೆಲಸ ಮಾಡುವಂಥದ್ದು. ಎರಡನೇ ಹಂತದಲ್ಲಿ ಈ ಗ್ರಾಮದ ಆರೋಗ್ಯದ ಸ್ಥಿತಿಗತಿ ಹೇಗಿದೆ ತಿಳಿದುಕೊಳ್ಳಲಿಕ್ಕೆ ಒಂದು ಹೆಲ್ತ್ ಸರ್ವೆ, ಆರೋಗ್ಯ ಸಮೀಕ್ಷೆ ಮಾಡುವಂಥದ್ದು. ಇದನ್ನು ಫಾದರ್ ಮುಲ್ಲರ್ ಹೋಮಿಯೋಪತಿ ಆಸ್ಪತ್ರೆಯವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಸೇವೆ ಸೌಲಭ್ಯಗಳನ್ನು ಕುಟುಂಬ ಕಲ್ಯಾಣ ಇಲಾಖೆ, ಅದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿರುವಂಥ IEC ವಿಭಾಗದವರು ಜವಾಬ್ದಾರಿ ತೆಗೆದುಕೊಂಡು ಈ ಸಮೀಕ್ಷೆ ಆದ ನಂತರ ಯಾವುದೆಲ್ಲ ಮಾರಕ ರೋಗಗಳು, ಗಂಭೀರ ಕಾಯಿಲೆಗಳು ಉಂಟು ಅದನ್ನು ನಮ್ಮ ಸಮೀಕ್ಷೆಯಲ್ಲಿ ಕಂಡುಬರುತ್ತದೆ. ಅದಕ್ಕೆ ಅದರ ಸಮಸ್ಯೆ ಪರಿಹಾರಕ್ಕೆ ನಾವು ಕಾರ್ಯಕ್ರಮ ರೂಪಿಸಿ ಒಂದು ವ್ಯವಸ್ಥಿತ ರೀತಿಯಲ್ಲಿ, ಯೋಜಿತ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಒಂದು ಸಮಗ್ರವಾದ ಶಿಕ್ಷಣ, ಅರಿವು ಮತ್ತು ಸೇವೆಯನ್ನು ಕೊಡುವಂಥ ಒಂದು ಅಭಿಯಾನ, ಸಂಪೂರ್ಣ ಸಮಗ್ರ ಆರೋಗ್ಯ ಅಭಿಯಾನ. ಬಾಳೆಪುಣಿ ಒಂದು ಆರೋಗ್ಯವಂತರ ಗ್ರಾಮ ಆಗಬೇಕು, ರೋಗ ಮುಕ್ತರ ಗ್ರಾಮ ಆಗಬೇಕು, ಆರೋಗ್ಯದ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಹೊಂದಿರುವ ಗ್ರಾಮ ಆಗಬೇಕು, ಬಡವ ಶ್ರೀಮಂತ ಭೇದ ಇಲ್ಲದೆ ಆರೋಗ್ಯ ಇಲಾಖೆಯಿಂದ ಸಿಗುವ ಸೌಲಭ್ಯವನ್ನು ಪ್ರತಿಯೊಬ್ಬರು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಆರೋಗ್ಯದ ವಿಷಯದಲ್ಲಿ ಬಾಳೆಪುಣಿ ನಮ್ಮ ರಾಜ್ಯದ, ನಮ್ಮ ದೇಶದ ಒಂದು ಮಾದರಿ ಗ್ರಾಮ ಆಗಬೇಕು. ಆ ನಿಟ್ಟಿನಲ್ಲಿ ಈ ಅಭಿಯಾನ ಶುರುವಾಗಿದೆ. ಈ ಅಭಿಯಾನದಲ್ಲಿ ಬಹಳ ಮುಖ್ಯ ಪಾತ್ರಧಾರಿಗಳೆಂದರೆ ಆಶಾ ಕಾರ್ಯಕರ್ತೆಯರು. ಯಾಕಂದರೆ ಈಗ ಜನಶಿಕ್ಷಣ ಕಾರ್ಯಕರ್ತರು ಇರ್ಬೋದು ಅಥವಾ ಆಶಾ ಕಾರ್ಯಕರ್ತರು, ನಮ್ಮದು ಇದು ನಿತ್ಯ ನಿರಂತರ ಕೆಲಸ ಆಗ್ತದೆ. ನಮ್ಮ ಕೆಲಸದ ಜೊತೆಗೆ ಈ ಇದರ ಬಗ್ಗೆ ಅರಿವು ಕೊಡೋದನ್ನ ಕೆಲಸ ಈಗಲೇ ಶುರು ಮಾಡಿದ್ದೇವೆ. ನಾವು 2 ಹಿಂದೆ ಶುರು ಮಾಡಿದ್ದೇವೆ. ಈ ವರ್ಷದಿಂದ ಇನ್ನೂ ತೀವ್ರದ ರೀತಿಯಲ್ಲಿ ಈ ಆರೋಗ್ಯ ಅಭಿಯಾನದಲ್ಲಿ ನಾವಿಲ್ಲಿ ನಮ್ಮ ತಂಡ, ಗ್ರಾಮ ಮಟ್ಟದಲ್ಲಿರುವಂಥ ತಂಡ ಇದನ್ನು ನಿತ್ಯ ಕ್ರಿಯೆಯಾಗಿ ನಾವು ಮುಂದುವರಿಸ್ತೇವೆ. ಈ ಗ್ರಾಮದಲ್ಲಿರುವ ಅರ್ಹರಿಗೆ ಲಸಿಕೆಯನ್ನು, ಕೊರೋನಾ ಲಸಿಕೆಯನ್ನು ನಾವು ಈಗಾಗಲೇ 99.9% ಮಾಡಿದ್ದೇವೆ. ಮೊದಲ ಹಂತ 100 ಮೊದಲ ಡೋಸನ್ನು ಮುಗಿಸಿ ಎರಡನೇ ಹಂತವನ್ನು ಎಲ್ಲರಿಗೆ ಪಡೆದುಕೊಳ್ಳಿಗೆ ಪ್ರೇರೇಪಿಸಿ ನಾವು ನಮ್ಮ ಈ ಬಾಳೆಪುಣ್ಯವನ್ನು ಕೊರೋನಾ ಮುಕ್ತ ಸಂಪೂರ್ಣ ಲಸಿಕಾ ಗ್ರಾಮ ಮಾಡಲಿಕ್ಕೆ ಕೂಡ ನಾವು ಸಂಕಲ್ಪ ಮಾಡಿದ್ದೇವೆ. ನಮ್ಮ ಘೋಷಣೆ ಒಂದೇ: ಶಿಕ್ಷಣವೇ ಶಕ್ತಿ, ಅರಿವೇ ಔಷಧಿ, ಆರೋಗ್ಯವೇ ಭಾಗ್ಯ. ಲಸಿಕೆ ಹಾಕಿಸಿ ಕೊರೋನಾ ಎದುರಿಸಿ, ಲಸಿಕೆ ಹಾಕಿಸಿ ಜೀವ ಉಳಿಸಿ, ಲಸಿಕೆ ಹಾಕಿಸಿ ಕೊರೋನಾ ತೊಲಗಿಸಿ. ನಮಸ್ಕಾರ.